نہیں ہے، یہ اللہ کی طرف سے ہے ساری چیزیں. ہمارا یقین اللہ کے اوپر ہے تو ہم اللہ کے اوپر یقین رکھنا چاہیے کہ جو کچھ بھی ہوا ہے یہ اللہ کی طرف سے ہوا ہے. شاید ہماری گناہ کی بدولت ہوگی ہے، اس کی وجہ سے جو گورنمنٹ قانون، جو حکومت قانون عائد کیا ہے، اس طریقے سے ہم اس پر عمل کریں گے. چاہے وہ گھر میں نماز پڑھنا ہو گھر میں پڑھیں گے، چاہے وہ اگر جو حکومت کہے مسجدوں میں پڑھیں تو مسجدوں میں پڑھیں گے، چاہے حکومت کہے عیدگاہ میں پڑھیں عیدگاہ میں پڑھیں گے. بہرحال اس مرتبہ کی عید جو ہے غم و فکر سے بنانے کی عید ہے ہماری، تو اللہ سے مانگتے ہوئے ہم لوگ جو ہے عید منائیں گے اور سوشل ڈسٹینس کا خیال رکھیں گے اور ایک دوسرے کا خیال رکھتے ہوئے ہم عید منائیں گے. اور ہماری وجہ سے کسی کو تکلیف نہ ہو، ہماری طرف سے کسی کو پریشانی نہ ہو، اس طریقے کا ہم خیال رکھتے ہوئے کام کریں. سر اس بار کی عید میں کپڑے کا لینے کا اور شاپنگ کرنے کے بارے میں آپ کا کیا رائے ہے؟ کپڑے اور شاپنگ کس چیز کا نام ہے؟ خوشی. کہاں پہ خوشی ہے ہم لوگوں کو اس مرتبہ؟ کون کس خوشی کے لیے کپڑے پہنیں گے، کس خوشی کے لیے ہم عید بنائیں گے بتائیے. اب میرے بچے خود کہہ رہے تھے، میرے گھر میں میری فیملی خود کہہ رہی تھی کہ ہم لوگ اس مرتبہ عید نہیں منائیں گے، ہم کپڑے نہیں خریدیں گے، پاپا ہمیں کپڑے کچھ بھی نہیں چاہیے. خود میرے بچے میری فیملی کہہ رہی تھی، تو اس کی وجہ سے ہم عید کی کس خوشی میں بنائیں گے بتائیے. آج سارا ہندوستان پریشان ہے، ساری دنیا آج پریشان ہے اس کورونا وائرس وبا کی وجہ سے. اس کی وجہ سے میں سارا اس سے ریکویسٹ کرتا ہوں، کوئی شاپنگ ہو کپڑے لگتے ہو لینے کی کوشش نہ کریں. ہر سال ہم پہن اللہ پہناتا ہوا آیا ہے، انشاءاللہ آئندہ سال بھی ہمیں اللہ پہنائے گا. سب لوگ اللہ سے مانگتے ہوئے اور ایک دوسرے کا خیال کرتے ہوئے، غور غربا کا جو کپڑے ہم خریدتے ہیں یہی کپڑوں کے پیسے آ کے غور غربا کا خیال رکھیے. آپس میں پڑوسی کا خیال رکھیے، کوئی پڑوسی اپنا پڑوسی کوئی بھوکا نہ رہے، کوئی پڑوسی پریشان نہ رہے، اس کا خیال رکھتے ہوئے عید بنائے. یہ میری طرف سے ریکویسٹ گزارش ہے. کیا تو بولا ہمارے محبت سے بات کر لیجیے. آپ عید کے بارے میں کیا میسج دینا چاہیں گے آپ کے تمام وارڈ والے؟ وارڈ والے سے یہ خدمت ہے، کیا چاہیے سر جی؟ ایک یہ وارڈ್ನಲ್ಲಿ ಸನ್ಮಾನ್ಯ ಶ್ರೀ ಅಜ್ಮಲ್ ಬೇಗ್ ಅವರು ಏನೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಗೆ ಗೊತ್ತಿದೆ, ನಿಮ್ಮ ಇದರಿಂದ ಏನು ಹೇಳಕ್ಕೆ ಬಯಸ್ತೀರಾ ಸರ್? ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಮನೆ ಮನೆಯೆಲ್ಲ ರಾಶನ್ ಕಳಿಸಿದ್ದಾರೆ, ಬಡವರಿಗೆ ದುಷ್ಟ ಸುಖ ಕೊಡ್ತಾ ಇದ್ದಾರೆ. ಕೊರೋನಾ ವೈರಸ್ ಆದ್ರಿಂದ ಬಡವರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮಿಡಲ್ ಕ್ಲಾಸ್ ಅವ್ರಿಗೆ ಮಾಡಿದ್ದಾರೆ. ಅನಂತರ ಯಾರಿಗೂ ಜಾತಿ ನೋಡಿಲ್ಲ, ಬೇತಿಕೆ ಭಾವ ನೋಡಿಲ್ಲ, ಎಲ್ಲ ಜಾತಿದವ್ರಿಗೂ ಎಲ್ಲ ವರ್ಗದವ್ರಿಗೆ ತೊಗೊಂಡೋಗಿ ಮನೆ ಮನೆ ಎಲ್ಲ ರಾಶನ್ ಕುಡ್ಗಳೆಲ್ಲ ಹಂಚಿದ್ದಾರೆ. ಆದರೂ ಇನ್ನು ಅವ್ರ ಕೈಯಿಂದ ಎಷ್ಟೋ ಇದನ್ನು ಎಷ್ಟನ್ನು ಮಾಡ್ತಾ ಇದ್ದಾರೆ. ಅನಂತರ ಏನು ಇಲ್ಲದೆ ಯಾವುದೇ ಥರ ಏನು ಟೆನ್ಷನ್ ಇಲ್ಲದೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲ ನಾವು ಅವರು ಸೇರಿಕೊಂಡಿರುವಾಗ ಒಂದಾಗಿ ನಾವು ಬಡವರು ಜನತೆಗೆ ಏನು ಕಷ್ಟ ಸಿಗೋದು ಅವ್ರ ಮನೆ ಮನೆ ಹೋಗಿ ಕೇಳಿದ ಕಷ್ಟ ಏನಿದೆ ಅದನ್ನ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಈ ಕಾಲದ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಹಬ್ಬ ಇದೆ ಮತ್ತು ನಾಳೆ ಚಬ್ಬಿಸ್ವಿ ಇದೆ, ಯಾವ ರೀತಿ ನಾವೆಲ್ಲ ಸೇರಿ ಚಬ್ಬಿಸ್ವಿ ಮತ್ತು ಹಬ್ಬ ಆಚರಣೆ ಮಾಡ್ಬೇಕು? ಯುವಕರಿಗೆ ಹೇಳ್ತಾ ಇದ್ದೀನಿ, ಕೂತು ನಮ್ಮ ದೇವ್ರ ಹತ್ರ ಹೋಗಿ ಮನೇಲಿ ಕೂತ್ಕೊಂಡು ಕುರಾನ್ ಓದಿ ನಮಾಜಿ ಮಾಡ್ಕೊಂಡು ಮನೇಲಿರಲಿ, ಈ ಇರೋ ಸಂದರ್ಭದಲ್ಲಿ ಕ್ಲೀನಿಂಗ್ ಮಾಡೋದಿರಲಿ, ಇನ್ನು ರೋಡಲ್ಲಿ ಇರಲಿ, ನಾಲ್ಕು ಜನ ಸೇರಿಕೊಂಡು ಹತ್ತು ಜನ ಸೇರಿಕೊಂಡು ಇದ್ಮಾರೋದಿರಲಿ, ಅದೆಲ್ಲ ಬೇಡದೇ ಬೇಡ, ಅದೆಲ್ಲ ಆರಾಮಾಗಿ ಮನೇಲಿ ನಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ನಮ್ಮ ಅಕ್ಕಪಕ್ಕ ಇರೋ ಬಡವ್ರನ್ನ ನೋಡ್ಕೊಂಡು ನಾವು ಚೆನ್ನಾಗಿರೋಣ, ಈ ವರ್ಷ ಹಬ್ಬ ಮಾಡೋದು ಬೇಡ, ನಾವು ಆರಾಮಾಗಿ ಮನೇಲಿ ಮಾಡೋಣ ಹಬ್ಬ, ಬಡವ್ರದ್ದು ಕಷ್ಟ ಸುಖ ಏನಿದೆ ಅದು ನೋಡೋಣ, ಮುಂದಕ್ಕೆ ಬರೋ ವರ್ಷ ಹಬ್ಬ ಮಾಡೋಣ, ಈ ವರ್ಷ ನಮಗೆ ನಮ್ಮ ರಾಜ್ಯಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಇಂಡಿಯಾಗೆ ಕಷ್ಟ ಇದೆ, ಅಂಥ ಟೈಮಲ್ಲಿ ನಾವು ಖುಷಿ ಕೊಡೋದು ಬೇಡ. ಕೊರೋನಾ ವೈರಸ್ಸಲ್ಲಿ ನಾವು ಎಲ್ಲ ಇಂಡಿಯಾನೇ ಕಷ್ಟದಲ್ಲಿದೆ, ಅದೇನು ಕಾನೂನು ಸಂವಿಧಾನದಲ್ಲಿ ಏನಿದೆ ಅದನ್ನು ನಾವು ಫಾಲೋ ಮಾಡೋಣ, ಎಲ್ಲ ನಾವು ಚೆನ್ನಾಗಿರೋಣ. ನಮ್ಮ ಹೆಸರು ಸರ್? ನನ್ನ ಹೆಸರು ಮೆಹಬೂಬ್ ಪಾಷ ಅಂತ, ನನ್ನ ಶಾಮನಗರ ಮುಖಂಡ. ಮೆಹಬೂಬ್ ವಾಲಂಟಿಯರ್ಸ್ ನಮ್ಮ ಅಜ್ಮಲ್ ಬೇಗ್ ಅವ್ರ ಜೊತೆಲಿ ನಾವು ಅವರು ಎಲ್ಲ ಸೇರ್ಕೊಂಡು ನಮ್ಮ ವಾಲಂಟಿಯರ್ಸ್ ಇರಲಿ, ನಮ್ಮ ಸ್ನೇಹಿತರು ಇರಲಿ, ನಮ್ಮ ಅವ್ರ ಕುಟುಂಬದವ್ರು ಇರಲಿ, ಲೀಡರ್ಸ್ ಇರಲಿ, ಎಲ್ಲರೂ ಅಲ್ಲಿ ಇರಲಿ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕಷ್ಟ ಸುಖ ಬಡವ್ರು ನೋಡ್ತಾ ಇದ್ದಾರೆ, ಎಲ್ಲರಿಗೂ ನೋಡ್ತಾ ಇದ್ದೀವಿ ನಾವು, ಅಲ್ಲಿ ವಾಲಂಟಿಯರ್ಸ್ ನೋಡ್ತಾ ಇದ್ದಾರೆ. ಧನ್ಯವಾದ. ಅವರೆಲ್ಲರಿಗೂ ನಾನು ಧನ್ಯವಾದ ನಮ್ಮ ಹೇಳ್ತೀವಿ.
ನಮ್ಮ ನಮ್ಮ ವಾರ್ಡ್ನ ಎಲ್ಲ ಜನತೆಗೂ ಹಿಂದೂ ವರ್ಗದಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ಸಲ್ಲಿ ಎಲ್ಲರಿಗೂ ನನ್ನ ಕಡೆಯಿಂದ ನಮ್ಮ ಅಜ್ಮಲ್ ಬೇಗ್ ಕಡೆಯಿಂದ ಈ ಲಾಕ್ಡೌನ್ ಆಗಿದ್ದು ಆಗ್ಲಾಗ್ದಿಂದ ನಾನು ಅವ್ರಿಗೆ ಧನ್ಯವಾದ ಬಯಸ್ತೀನಿ, ಧನ್ಯವಾದ ಹೇಳ್ತೀನಿ, ನಾನು ಈದ್ ಮುಬಾರಕ್ಕೂ ಹೇಳ್ತೀನಿ ನಾನು. ಅನಂತರ ಅವರು ತುಂಬ ಇದು ಮಾಡಿದ್ದಾರೆ, ಈ ಲಾಕ್ಡೌನ್ ಆಗಿದ್ದ ಏನು ಕಷ್ಟ ಏನು ಇಲ್ಲದೆ, ತರಲೆ ಕೆಲಸ ಇಲ್ಲದೆ ಏನು ಇಲ್ಲದೆ ಮನೆ ಮನೇಲಿ ಆರಾಮಾಗಿದ್ದು ಕಷ್ಟ ಸುಖ ನೋಡ್ಕೊಂಡು ಹೋಗಿದ್ದಾರೆ. ನಮ್ಮ ಜೊತೆಯಲ್ಲಿ ಏನು ನಮ್ದು ತೊಂದರೆ ಇಲ್ಲ, ಅವ್ರಿಗೂ ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ. ಅದೆಲ್ಲ ತಪ್ಪು ಮಾಡಬಾರ್ದು. ಎಲ್ಲಿ ಎಲ್ಲಿ ಹೋದ್ರೂ ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮ RSS ಅವರು. ಇವ್ರ ಕಡೆಯಿಂದ ಕೊರೋನಾ ವೈರಸ್ ಬರ್ತಾ ಇದೆ, ಇವ್ರ ಕಡೆಯಿಂದ ಎಲ್ಲ ಬೈಕ್ ರೈಡಿಂಗು ಎಲ್ಲ ಮಾಡ್ತಾರಂತ ದಯವಿಟ್ಟು ನಿಮಗೆ ಕೈ ಜೋಡಿಸಿ ಮುಗಿಯುತ್ತೀನಿ. ಇದು ಇದೆಲ್ಲ ಮಾಡೋಕ್ಕೆ ಮುಂದೆ ಅವ್ರು ಹೇಳೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಡಿ. ನೀವು ಆರಾಮಾಗಿ ಮನೆಯಲ್ಲಿ ಆರಾಮಾಗಿ ನಮಾಜಿ ಮಾಡಿಕೊಂಡು ಆರಾಮಾಗಿ ಅಲ್ಲ ಅಂತ ಕೇಳಿಕೊಂಡು ದುಆ ಮಾಡ್ಕೊಂಡು ನೀವು ಆರಾಮಾಗಿ ಮನೆಯಲ್ಲಿ ಇರಿ. ನಿಮ್ಮ ಮನೆಯಲ್ಲೇ ನೀವು ಇರಬೇಕು. ಈ ತಿಂಗಳು ಪವಿತ್ರ ತಿಂಗಳು ರಂಜಾನ್ ತಿಂಗಳಿದ್ದು ಇವಾಗ 4 ದಿವಸ ಆದ್ಮೇಲೆ ರಂಜಾನ್ ಹಬ್ಬ ಬರ್ತಾ ಇದೆ. ಸೋಮವಾರ ಭಾನುವಾರ ಇಲ್ಲಾಂದ್ರೆ ಸೋಮವಾರ ಹಬ್ಬ ರಂಜಾನ್ ಹಬ್ಬ ಬರ್ತಾ ಇದೆ. ನನ್ನ ಕಡೆಯಿಂದ ಇಡೀ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಎಲ್ಲ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಐಶ್ವರ್ಯ ಹಾಕೊಳ್ಳಿ. ನಾವು ಇದೇ ಥರ ನಮ್ಮ ವಾರ್ಡವ್ರು ನಗ್ತಾ ಇರೋಣ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ.